ರಾಯಚೂರು ಎಸ್ಪಿ ನಿಖಿಲ್ ಭೀರವರಿಂದ ಪೊಲೀಸ್ ಚೌಕಿ ಉದ್ಘಾಟನೆ. ರಾಯಚೂರು ಎಸ್ಪಿ ನಿಖಿಲ್ ಕುಮಾರ್ ಸಿಂಧನೂರಿಗೆ ಆಗಮನ. ಸಿಂಧನೂರು ನಗರದ ಗಾಂಧಿ ವೃತ್ತದಲ್ಲಿ ಟ್ರಾಫಿಕ್ ಪೊಲೀಸ್ ಚೌಕಿ ಉದ್ಘಾಟನೆ. 43-44 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇರುವುದರಿಂದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳಿಗೆ ತೊಂದರೆಯಾಗಬಾರದೆಂಬ ಕಾರಣಕ್ಕಾಗಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳಿಗೆ ಕೂಲಿಂಗ್ ಗ್ಲಾಸ್ ವಿತರಣೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ವೆಂಕಟಪ್ಪ ನಾಯಕ್, ಸಿಪಿಐ ಉಮೇಶ್ ಕಾಂಬಳೆ, ಟ್ರಾಫಿಕ್ ಪಿಎಸ್ಐ ಬಸವರಾಜ್, ನಗರ ಠಾಣೆಯ ಪಿಎಸ್ಐಗಳಾದ ಸೌಮ್ಯ ಹಿರೇಮಠ್, ಗ್ರಾಮೀಣ ಠಾಣೆಯ ಪಿಎಸ್ಐ ಏರಿಯಪ್ಪ, ಬಳಗನೂರು ಪಿಎಸ್ಐ ಬಸವರಾಜ್, ತುರ್ವಿಹಾಳ ಪಿಎಸ್ಐ ಚಂದ್ರಪ್ಪ ಹಾಗೂ ಟ್ರಾಫಿಕ್ ಪೊಲೀಸ್ ಠಾಣೆಯ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಕಷ್ಟಕರವಾದ ವಾತಾವರಣದಲ್ಲಿ ನಮ್ಮ ಟ್ರಾಫಿಕ್ ಸಿಬ್ಬಂದಿಯವರು ದಿನದ ಆಲ್ಮೋಸ್ಟ್ 16 ಗಂಟೆ ಆಚೆನೆ ನಿಂತು ಕೆಲಸ ಮಾಡ್ತಾರೆ. ಈ ಒಂದು ಬಿಸಿಲಿನಲ್ಲಿ ಕೆಲಸ ಮಾಡೋದ್ರಿಂದ ಕೇವಲ ಮಾನಸಿಕ ಅಲ್ಲದೆ ದೈಹಿಕ ಒತ್ತಡಗಳಿಗೂ ಒಳಗಾಗ್ತದೆ ನಮ್ಮ ಸಿಬ್ಬಂದಿ. ಅದನ್ನು ನಾವು ನಮ್ಮ ಬೇಡ ರೆಕಾರ್ಡಿಂಗ್ ಅದನ್ನು ನಾವು ಪರಿಗಣಿಸಿ ಅವರಿಗೆ ಅನುಕೂಲ ಆಗೋ ರೀತಿ ಅವರು ಕಾರ್ಯವೈಖರಿಯಲ್ಲಿ ಯಾವುದೇ ಥರದ ಕೆಡುಕು ಬರದೆ ಅವರಿಗೆ ಅನುಕೂಲವಾಗೋ ರೀತಿಯಲ್ಲಿ ಈ ಒಂದು ಟ್ರಾಫಿಕ್ ಸ್ಟಾಪ್ನ ನಾವು ನಿರ್ವಹಣೆ ಮಾಡ್ತೀವಿ. ಅದಕ್ಕೆ ಕಾರಣೀಭೂತರಾದ ಸ್ಪಾನ್ಸರ್ಸ್ಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಹೇಳ್ತೇವೆ ರಾಯಚೂರು ಜಿಲ್ಲಾ ಪೊಲೀಸ್ ವತಿಯಿಂದ. ಇದರ ಜೊತೆಗೆ ನಾವೆಲ್ಲ ನೋಡಿದಂಗೆ ಇಲ್ಲಿ ಕಣ್ಣು ಕುಪ್ಪು ಬಿಸಿಲು 43 ಡಿಗ್ರಿ ನಂತರ ಯಾವುದೇ ಬಿಸಿಲು ಬಂದರೂ ಅದು ನಮ್ಮ ಕಣ್ಣಿಗಳಿಗೆ ಎಫೆಕ್ಟ್ ಆಗಿದೆ. ಅದಕ್ಕೋಸ್ಕರನೇ ನಾವು ಎಲ್ಲ ಟ್ರಾಫಿಕ್ ಸಿಬ್ಬಂದಿಯವರಿಗೆ ಅದು ಯಾವುದೇ ರೀತಿಯ ಕಣ್ಣಿಗೆ ಕೆಟ್ಟ ಪರಿಣಾಮ ಬೀರದಿರ ಆಗಿ ಇರಲಿ ಅಂತ ಈ ಒಂದು ನಾವು ಟೇಕನ್ ಅಪ್ ಡಿಸಿಷನ್. ಅದಕ್ಕೆ ಟ್ರಾಫಿಕ್ ಪಿಎಸ್ಐ ಡಿಎಸ್ಪಿಯವರು ಸಿಪಿಐಯವರು ಎಲ್ಲ ಮುಂದಾಡತ್ವವನ್ನು ವಹಿಸಿ ಇದನ್ನು ಮಾಡಿದ್ದಾರೆ. ಇದರಿಂದ ನಾವು ಇನ್ನೂ ಸಾರ್ವಜನಿಕರಿಗೆ ಹೆಚ್ಚು ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಭಾವಿಸಿ ನಾವು ಈ ಎರಡು ಒಂದು ವಿಶೇಷ ಆಲೋಚನೆಗಳನ್ನು ಈ ಸಿಂಧನೂರು ಉಪವಿಭಾಗದಿಂದಲೇ ಶುರು ಮಾಡಿದ್ದೀವಿ. ಎಲ್ಲದನ್ನೂ ನಾವು ನೋಡ್ಕೊಂಬಂದರೆ ಸಿಂಧನೂರು ಒಂದು ಹೆಜ್ಜೆ ಮುಂದೆ ಇರುತ್ತೆ ಯಾವುದೇ ವಿಚಾರದಲ್ಲಾದರೂ. ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ಒಂದು ಹೆಜ್ಜೆ ಮುಂದೆ ಇರುತ್ತೆ. ಈ ಒಂದು ವಿಚಾರದಲ್ಲೂ ಆ್ಯಸ್ ಯೂಶಲ್ ಸಿಂಧನೂರು ಒಂದು ಬಂದಿದೆ. ಈ ರೀತಿಯಿಂದ ನಮ್ಮ ಮತ್ತು ಸಾರ್ವಜನಿಕರ ಒಂದು ಒಡನಾಟ ಹೆಚ್ಚಾಗಲಿ ಅಂತ ಆಶಿಸುತ್ತಾ ನಿಮ್ಮೆಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ಎಂಕೋಬಾ ಭೂತಲದಿನ್ನಿ, ಎಸ್ ಐ ಟಿವಿ, ಸಿಂಧನೂರು.